ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಟಿಕೆಟ್ ಆಕಾಂಕ್ಷಿಗಳ ಆಕ್ರೋಶ ಮೊಳಕಾಲ್ಮೂರು ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಯೋಗೇಶ್ ಬಾಬುಗೆ ಟಕ್ಕರ್ ಕೊಟ್ರ ಎನ್ವೈ ಗೋಪಾಲಕೃಷ್ಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎನ್ವೈ ಗೋಪಾಲಕೃಷ್ಣ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಎರಡು ದಿನಗಳ ಹಿಂದೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ರು ಅದಾದ ನಂತರ ಈಗ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಮೊಳಕಾಲ್ಮೂರು ಕಾಂಗ್ರೆಸ್ನ ಆಕಾಂಕ್ಷಿಯಾಗಿದ್ದಂಥ ತಿಪ್ಪೇಸ್ವಾಮಿ ಅವರು ಬಿಜೆಪಿಗೆ ಜಾಯ್ನ್ ಆಗಿದ್ದಾಯಿತು ಬಿಜೆಪಿಯಿಂದ ಬಹುತೇಕ ಅವರೇ ಅಭ್ಯರ್ಥಿ ಆಗ್ತಾರೆ ಆದರೆ ಕಾಂಗ್ರೆಸ್ನಲ್ಲಿ ಯೋಗೇಶ್ ಬಾಬು ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ರು ಅವರೇ ಟಿಕೆಟ್ ಕೂಡ ಆಕಾಂಕ್ಷಿ ಆಗಿದ್ರು ಈಗ ಒಂದು ವೇಳೆ ಗೋಪಾಲಕೃಷ್ಣ ಎನ್ವೈ ಗೋಪಾಲಕೃಷ್ಣ ಕೂಡ್ಲಿಗಿ ಕ್ಷೇತ್ರಕ್ಕೆ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಬಂದರೆ ಅವರು ಮೊಳಕಾಲ್ಮೂರು ಕ್ಷೇತ್ರದ ಟಿಕೆಟ್ ಕೇಳ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಯಾಕಂದರೆ 4 ಬಾರಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದರು ಎನ್ವೈ ಗೋಪಾಲಕೃಷ್ಣ ಒಮ್ಮೆ ಬಳ್ಳಾರಿ ಆಮೇಲೆ ಕೂಡ್ಲಿಗಿ 6 ಬಾರಿ ಶಾಸಕರಾಗಿದ್ದರು ಎನ್ವೈ ಗೋಪಾಲಕೃಷ್ಣ ಈಗ ಮತ್ತೆ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋ ಚರ್ಚೆ ಸೊ ಸಿದ್ದರಾಮಯ್ಯನ ಮನೆ ಮುಂದೆ ಫುಲ್ ಐ ಡ್ರಾಮಾ ದೊಡ್ಡ ಐ ಡ್ರಾಮಾ ರಮೇಶ್ ಬಾಬು ಹಾಗೂ ಬೆಂಬಲಿಗರು ಫುಲ್ ಗಲಾಟೆ ಮಾಡಿ ಯಾವುದೇ ಕಾರಣಕ್ಕೂ ಯೋಗೇಶ್ ಬಾಬು ಬೆಂಬಲಿಗರು ಫುಲ್ ಗಲಾಟೆ ಮಾಡಿ ರೊಚ್ಚಿಗೆದ್ದು ಅನೌನ್ಸ್ ಮಾಡಿ ಯಾಕೆ ಹಿಂಗ್ ಮಾಡ್ತಿದ್ದಾರೆ ಇಷ್ಟು ವರ್ಷ ಪಕ್ಷ ಕೆಲಸ ಮಾಡಿದೀವಿ ಸೋತು ತನು ಮನ ಧನ ಸಂಪೂರ್ಣವಾಗಿ ಅರ್ಪಿಸಿದಂತ ಯೋಗೇಶ್ ಬಾಬುಗೆ ಹಿಂಗ್ ತೊಂದರೆ ಕೊಟ್ಬಿಟ್ರೆ ಪಾಪ ಅವ್ರು ಏನ್ ಮಾಡ್ತಾರೆ ಕ್ಯಾಂಡಿಡೇಟ್ ಗತಿ ಇಲ್ಲ ಅಂದ್ರೆ ಕರ್ಕ ಬರ್ಲಿ ಹೌದು ಕಷ್ಟಪಟ್ಟು ಕಳೆದ ಬಾರಿ ಒಳ್ಳೆ ಅದ್ಭುತವಾಗಿ ವೋಟ್ ಫೈಟ್ ಕೊಟ್ಟಂತ ರಾಮುಲು ವಿರುದ್ಧ ಈ ಪಕ್ಷ ಸಂಘಟನೆ ಮಾಡಿದಂತ ಮನುಷ್ಯ ಅವನ್ನ ಬಿಟ್ಟಿಂಗ್ ಚೇಂಜ್ ಮಾಡ್ತೀವಿ ಅಂತ ಹೋದ್ರೆ ಜನ ಕೇಳಲ್ಲ ಎಸ್ ಅಲ್ವಾ ಸೊ ಅದೇನಾಗ ಆ ಕೂಡ್ಲಿಗಿಲೇ ಚೆನ್ನಾಗಿತ್ತಲ್ಲ ಎನ್ವೈ ಗೋಪಾಲಕೃಷ್ಣ ಅವ್ರಿಗೆ ಏನೋ ಒಂದು ವ್ಯತ್ಯಾಸ ಆಗಿದೆ ಬಟ್ ಇನ್ನು ಅಧಿಕೃತ ಆಗಿಲ್ಲ ಇದು ಆಗ್ತಿದೆ ಇದು ಮೂಮೆಂಟ್ ಎಸ್ ರೈಟ್ ಎಸ್ ಯಾಕೆ ಇದು ಸಮಸ್ಯೆ ಅಂತ ಬಟ್ ಇದು ಕಿಚ್ಚು ಸುಡಬಹುದು ಯಾಕಂದ್ರೆ ಅಧಿಕೃತ ಆಗ್ತಾ ಇರೋದಕ್ಕೆ ತಾನೇ ಇವ್ರು ಹೆಚ್ಚು ಕಮ್ಮಿ ಬಂದ್ಬಿಡ್ತಾರೆ ಏ ಇಲ್ಲ ಬಿಡ ಅವ್ನು ಬರಲ್ಲ ಅಂತ ಹೇಳಿರೋರು ಯಾರು ತಲೆ ಕೆಡ್ಕೊಂತಿಲ್ಲ ಏ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಬತ್ತವ್ರೆ ಅಂತ ಕ್ಷಣಕ್ಕೆ ಬಂದಿರೋದು ಈಗ ಅಲ್ಲಿ ತುಂಬ್ಕೊಂಡು ಒಬ್ಬಸ್ಕ ಜನಗಳನ್ನ ಕರ್ಕೊ ಬಂದೀಗ ಏನು ಮಾಡೋಕ್ಕಾಗಲ್ಲ ಬಟ್ ಈ ಗ್ಯಾಪ್ಗಳಲ್ಲಿ ಮತ್ತೆ ಅಗೇನ್ ಅಜ್ಜ ತಿಪ್ಪೇಸ್ವಾಮಿ ಬಿಜೆಪಿಯಿಂದ ಮೊಳಕಾಲ್ಮೂರು ಮೂಲಕ ವಿಧಾನಸೌಧ ಮೆಟ್ಲತ್ಬೋದು ನೋಡಬೇಕು ಎಸ್ ಎಸ್ ವೀಕ್ಷ ನಮಸ್ಕಾರ ನಿಮ್ಮ ಪ್ರಕಾರ ಈಗ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಶಾಸಕರಾಗಬೇಕು ಸೊ ಯೋಗೀಶ್ ಬಾಬು ವರ್ಸಸ್ ಎನ್ ವೈ ಗೋಪಾಲಕೃಷ್ಣ ಆಗುತ್ತಾ ತಿಪ್ಪೇಸ್ವಾಮಿ ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರೆ ಯಾರು MLA ಆದರೆ ನಿಮ್ಮ ಕ್ಷೇತ್ರಕ್ಕೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಜೊತೆಗೆ ಯಾವ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬರಬೇಕು ಯಾರು CM ಆಗಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಒಳ್ಳೆಯ ಅಭ್ಯರ್ಥಿಗೆ ಓಟ್ ಹಾಕಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.